ಉಡುಪಿ ನಗರಸಭೆಯಲ್ಲಿ ಗೂಂಡಾಗಿರಿ ನಡೆಸಿದ ಸದಸ್ಯರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದಿರುವ ವಿಚಾರ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಮತ್ತೆ ಪ್ರತಿಧ್ವನಿಸಿತು. ಸಭೆ ಆರಂಭವಾಗ್ತಾ ಇದ್ದಂತೆ ಬಿಜೆಪಿ ಬೆಂಬಲಿತ ಸದಸ್ಯರು ಈ ವಿಚಾರವನ್ನು ಪ್ರಸ್ತಾಪಿಸಿದರು. ನಗರಸಭಾ ಅಧಿವೇಶನದಲ್ಲಿ ಸಾರ್ವಜನಿಕ ರಾನಿ ಡಿಮೆಲ್ಲೋ ಅವರ ಮೇಲೆ ಹಲ್ಲೆ ನಡೆಸಿರುವ ಸದಸ್ಯರ ಮೇಲೆ ನಗರಸಭೆ ಯಾವ ಕ್ರಮ ಕೈಗೊಂಡಿದೆ ಎಂದು ಬಿಜೆಪಿ ಬೆಂಬಲಿತ ಸದಸ್ಯರು ಪ್ರಶ್ನಿಸಿದರು. ವಿಪಕ್ಷಗಳ ಪ್ರಶ್ನೆಗೆ ಅಧ್ಯಕ್ಷರು ಸರಿಯಾದ ಉತ್ತರ ನೀಡಲಿಲ್ಲ. ಅಧ್ಯಕ್ಷರಿಂದ ಸರಿಯಾದ ಉತ್ತರ ಸಿಗದ ಹಿನ್ನೆಲೆಯಲ್ಲಿ ಸದಸ್ಯರು ರೊಚ್ಚಿಗೆದ್ದು ಅಧ್ಯಕ್ಷರನ್ನ ಹಾಗೂ ಪೌರಾಯುಕ್ತರನ್ನ ತರಾಟೆಗೆ ತೆಗೆದುಕೊಂಡರು. ಈ ವಿಚಾರವಾಗಿ ಆಡಳಿತ ಸದಸ್ಯರು ಹಾಗೂ ವಿಪಕ್ಷಗಳ ನಡುವೆ ವಾಕ್ಸಮರ ನಡೆಯಿತು. ಅಂತಿಮವಾಗಿ ಅಧ್ಯಕ್ಷರು ವಿಪಕ್ಷಗಳ ಆಗ್ರಹಕ್ಕೆ ಮಣಿದು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಲಾಗುವುದು ಎಂಬ ಉತ್ತರವನ್ನು ಸಭೆಗೆ ನೀಡಿದರು. ಅಧ್ಯಕ್ಷರ ಉತ್ತರದಿಂದ ಸಭೆಯಲ್ಲಿ ಉಂಟಾದ ಕೋಲಾಹಲ ಸುಖಾಂತ್ಯ ಕಂಡಿತು. ಉಳಿದಂತೆ ದಾರಿದೀಪ ತ್ಯಾಜ್ಯ ವಿಲೇವಾರಿ ಬಗ್ಗೆ ಚರ್ಚೆ ನಡೆಯಿತು. We have to divert that approach. ರೆಕಾರ್ಡ್ ಆಗ್ಲಿಕ್ಕೆ ಟಿವಿ ಆರ್ ಇರ್ತದೆ, ಅದಕ್ಕೆ ಪವರ್ ಸಪ್ಲೈ ಬೇಕಾಗ್ತದೆ. ಮತ್ತೆ ನಮ್ಮ ಉಡುಪಿಯ ಜನತೆ ನಗರಸಭಾ ಸದಸ್ಯರನ್ನು ಶೀತು ಅಂತ ಹೇಳಿ ಮುಗಿಯುವುದು ಮತ್ತು ನಾವು ತಲೆ ತಗ್ಗಿಸುವ ಒಂದು ಘಟನೆ ನಗರಸಭೆಯಲ್ಲಿ ನಡೆಯಿತು. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಈ ನಗರಸಭೆಯ ಒಳಗೆ ಈ ಘಟನೆ ನಡೆದಿದೆ, ಆದ್ರಿಂದ ನಗರಸಭೆಯ ಸಾಮಾನ್ಯ ಸಭೆಗೆ ತಾವೇ ಸೂಚನೆ. ಅಧ್ಯಕ್ಷರು, ಅಧ್ಯಕ್ಷರ ಅನುಮತಿ ಇಲ್ಲದೆ ಯಾವ ಕೆಲಸವಿಲ್ಲ ಆಗುದಿಲ್ಲ. ಒಂದು ಅಧಿಕಾರಿ ಮಾತಾಡಬೇಕಾದ್ರೆ ಅಧ್ಯಕ್ಷರ ಅನುಮತಿ ಬೇಕು, ಅದು ಅಧಿಕಾರಿ ಮಾತಾಡುವುದಾದ್ರೆ ಈವನ್ ಪೌರಾಯುಕ್ತರು ಮಾತಾಡುವುದಾದ್ರೆ ಕೂಡ ಅಧ್ಯಕ್ಷರ ಅನುಮತಿ ಬೇಕು. ಆದ್ರಿಂದ ಅಧ್ಯಕ್ಷ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ, ಒಂದು ಅಮಾನವೀಯ ಒಂದು ವರ್ತನೆ ನಮ್ಮಲ್ಲಿ ನಡೆಯಿತು. ಇದಕ್ಕೆ ನೇರ ಹೊಣೆಯನ್ನು ನಾವು ಯಾವ ನಗರಸಭಾ ಸದಸ್ಯರಿಗೂ ಹಾಕುದಿಲ್ಲ, ಅದು ನಿಮ್ಗೆ ಹಾಕ್ತಾ ಇದ್ದೇನೆ. ಯಾಕೆ ಗೊತ್ತಾ, ನಮ್ಗೆ ಯಾರಿಗೂ ಬೆನ್ನಲ್ಲಿ ಕಣ್ಣಿಲ್ಲ. ನೀವು ಎದುರು ಮುಖ ಬಾಗಿಲಿಗೆ ಮುಖವಾಗಿ ಕೂತ್ಕೊಳ್ಳುವವರು, ನಾನು ಹೇಳುದನ್ನು ಕೇಳ್ಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮದೇ ಪಕ್ಷದ ಒಂದು ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ, ಅವಳ ಒಂದು ಹಕ್ಕಿಗಾಗಿ ಹೋರಾಟ ಮಾಡುವಾಗ ಅಥವಾ ಅವಳು ಒಂದು ಅವರೊಂದು ರಾಜೀನಾಮೆ ಪತ್ರವನ್ನು ಕೊಟ್ಟಾಗ ನೀವು ಒಂದಕ್ಷರವೂ ಮಾತಾಡದೆ ನೀವು ಅದನ್ನು ಇಟ್ಕೊಂಡ್ರಿ, ಆಗ ಘರ್ಷಣೆ, ಅವರ ಒಂದು ಒಂದು ರೀತಿಯ ಇನ್ಸಲ್ಟ್, ಅವಮಾನ ಆದದಕ್ಕಾಗಿ ಆ ಮಹಿಳೆ ಇರ್ಬೋದು. ಆ ಸಂದರ್ಭದಲ್ಲಿ ಏನಾಯ್ತು, ನೀವು ಅವಳು ಕರ್ಸಿರ್ಬೇಕು, ಅದು ಯಾರ ಉದ್ದೇಶ, ಅವರೇ ಕರ್ಸಿದ್ದಾರೆ. ನೀವು ಹೊರಗೆ ಹೋಗಿ ಮಿಸ್ಟರ್, ನೀವು ಹೊರಗೆ ಬರಬಾರ್ದಿತ್ತು ಅಂತ ಹೇಳಿ ಅವರನ್ನು ಹೊರಗೆ ಕಳಿಸ್ಬೋದಿತ್ವಿಲ್ಲ, ಕೈಕಟ್ಟೆ ಕೂತ್ಕೊಂಡು. ಯಾಕಂದ್ರೆ ಆ ಸೀಟ್ ಉಂಟಲ್ಲ, ಅದಿಲ್ಲ ಸಾಕು.